ಒಂದ್ ಕಾಲದಲ್ಲಿ ಅನಂತಪುರದ ರೌಡಿಗಳನ್ನೇ ಅಲ್ಲಾಡಿಸ್ಬಿಟ್ಟಿದ್ದ. ಇವನ್ ಹೆಸರು ಕೇಳಿದ್ರನೆ ಇಡೀ ಬೆಂಗಳೂರೇ ಗಡಗಡ ಗಡಗಡ ನಡುಗೋಗುತ್ತೆ. ಇಂಟ್ರೊಡಕ್ಷನ್ ಅಲ್ಲಿ ಇಂಪ್ರೆಸ್ ಸಾಕು, ಕಂಪ್ರೆಸ್ ಮಾಡಿ ಕತೆ ಹೇಳಕ್ ಕೇಳು. ನಾನು ಮಾಡ್ಕೊಂಡಿದ್ದ ಕತೆ ಬಂದು 1970s ಬ್ಯಾಕ್ ಡ್ರಾಪ್. ಓಲ್ಡ್ ಸ್ಟೈಲ್ ಮುಂದುವರ್ಸಿ. ಇಂಚ್ ದಪ್ಪ ಮೇಕಪ್ ಬ್ಯಾಕ್ಗ್ರೌಂಡ್ಸ್ ಲೈಟ್ಸ್ ಶೆಟ್ಕೊಂಡು ನಿಂತ್ಕೊಂಡು ರೈಟರ್ ಬರ್ದಿರೋ ಡೈಲಾಗ್ ಹೇಳೋನೆ ಹೀರೋ ಅಲ್ಲ. ಹೀರೋ ಅಂದ್ರೆ ನಮ್ಮ ಅಣ್ಣ, ಗಾಂಡು ಅಂದ್ರೆ ಗಾಂಡು. ನಿನ್ ಮಗನ್ ನೋಡಕ್ಕೆ ಎರಡು ಕಣ್ಣು ಸಾಲದು. ತಮಿಳ್ನಾಡಿನ ಕರ್ಸೋರಾಗಿದೆ ಇಲ್ಲಿ ಯಾರು ಕಲಾವಿದ್ರಿಲ್ವಾ? ಮಕ್ಳು ಕಳ್ರ ತರ ಇರೋರೆಲ್ಲ ಹೀರೋಗಳಾಗ್ಬಿಟ್ರು. ಹೊಸ ಕತೆ ಖಡಕ್ ಡೈಲಾಗು ಇಡೋ ಶಾಟು ಒಡಿಯೋ ಮೀಜುಕ್ಕು ಸರಿಯಾಗಿದ್ರೆ ಎಲ್ರು ಹೀರೋನೆ. ಗೆದ್ರೇನೋ ಆನಂದ, ಸೋತ್ರ ಗೋವಿಂದ. ನಿನ್ನ ಅಮ್ಮನ್ ಕ್ಯಾರೆಕ್ಟರ್ ಮಾಡೋಳ್ನೆ ನನ್ನ ತಪ್ಕೊಳಕ್ ಬಿಡ್ಲಿಲ್ಲ, ಇನ್ನು ನಿನ್ನ ಹೀರೋಯಿನ್ ತಪ್ಕೊಳಕ್ ಬಿಟ್ಬಿಡ್ತೀನ. ಡಲ್ ಕಾಣಿಸ್ತಿದ್ಯಾ? ತಲೆ ತುಂಬಾ ಹೂ ಮುಡ್ಕೋಬೇಕಿತ್ತು. ಮಾಡ್ತಿರೋ ಮುಂಡೆ ಅವ್ಳಿಗೆ ಮುಡಿ ತುಂಬಾ ಹೂ ಮುಡ್ಕೊಳಕ್ ಆಗುತ್ತೆ. ಚಪ್ಪಲಿನ ಕಾಲ್ಗೆ ಹಾಕೊಂಡು ಓಡಾಡಿದ್ರೆ ಯಾರು ಕ್ಯೂರಿಯಾಸಿಟಿ ಇಂದ ನೋಡಲ್ಲ, ಅದೇ ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ರೆ ಅದೇ ಜನ ಕ್ಯೂರಿಯಾಸಿಟಿ ಇಂದ ನೋಡ್ತಾರೆ. ಲಕ್ಷ ಖರ್ಚಾಗಿ ಪರವಾಗಿಲ್ಲ, ನಾನು ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ. ಕರಗನ್ನ ಭದ್ರವಾಗಿ ಇಟ್ಕೊಂಡಿರೋ ಗರತಿನ ಬಿಡಿದಿರೋ ಗಾಂಧಿನಗರದಲ್ಲಿ ಅರೆ ಬರೆ ಬಟ್ಟೆ ಬೀಚ್ ನಿಲ್ಸಿಬಿಟ್ಟಿದ್ದಾನೆ ಕಣ. ಬಿಡ್ತಾರೇನೋ ನನ್ನ? ಬಿಡ್ತೀನಾ ನಾನು? ಇಡೀ ಪತ್ರಕರ್ತ ಸಮೂಹನ ನಿಮ್ ವಿರುದ್ಧ ಎತ್ತಿಕಡ್ತೇನೆ. ಏನ್ ಕತೆ ಮಾಡಿದಿರ್ರಿ? ನಾನಂತೂ ಸಿನಿಮಾನ ಕಣ್ಣಲ್ಲ ಹಂಗೆ ತುಂಬಿಸ್ಕೊಂಬಿಟ್ಟೆ. ನಿಂಗೆಲ್ಲ ಬಾಯಿ ಮುಚ್ಚೋಳ್ಳು, ನನ್ ಬೂಟ್ ಕೂಡ ನಿಮ್ ಸಿನಿಮಾ ನೋಡಲ್ಲ. ನಿಮ್ಮಂತವ್ರು ಮಾಡಿಯೋ ಸಿನಿಮಾ ಬೇಡ ಬೇಡ. ಕಾಳಿಂಗ ಸರ್ಪನ ಕರಿದ್ದಾರ ತರ ಕೈಯಲ್ಲಿ ಕಟ್ಕೊಂಡಿರೋ ಅವೆಂಜರ್ ಕಣ, ನನ್ನ ಹತ್ರನೇ ರಿವೆಂಜ್. ನಂಗೆ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ ಅಂತ ವಾರಿಯರ್. ನಾನು ಒಂದು ಜೊತೆ ಚಪ್ಪಲಿ ತಗೊಳ್ಳ ಯೋಗ್ತಾ ಇಲ್ಲ ನನ್ ಮಕ್ಕಳ. ನಿಮ್ಗೆ ಹಣ ಡೈರೆಕ್ಟ್ರು ಚಪ್ಪಲಿ ತಗೋತಾವ್ರೆ. ನನ್ ಸೈಜ್ ಹತ್ತೆ ಅಂತ ಹೇಳು. ಪರ್ಚೇಸಿಂಗ್ ಅಲ್ಲ ನಿಂಗ್ ಹೊಡಿಯಕ್ಕೆ. ಸೂಪರ್ ಕಾಮಿಡಿನೋ? ಸೂಪರ್. ಆದ್ರೆ ಸಿನಿಮಾದಲ್ಲಿ ಐಟಮ್ ಸಾಂಗೇ ಇಲ್ವೇ?